ಕರೆದಿರೋ ಎಣ್ಣೆನ ಕಾಂಪೋಸ್ಟ್ಗೆ ಹಾಕ್ಬೋದಾ? ಸೊ ಮನೆಯಲ್ಲಿ ಪೂರಿ ಮಾಡಿದಾಗ, ಚಕ್ಲಿ, ಕೋಡುಬಳೆ, ನಿಪ್ಪಟ್ಟು ಈ ರೀತಿ ತರಾವರಿ ಅಡುಗೆ ಮಾಡಿದಾಗ ಅಫ್ಕೋರ್ಸ್ ಕರೆದಿರೋ ಎಣ್ಣೆ ಅಂತೂ ಬೇಕಾದಷ್ಟು ಉಳಿದಿರುತ್ತೆ. ಆ್ಯಕ್ಚುಲಿ ಒಂದು ಸರ್ತಿ ಕರೆದ ಮೇಲೆ ಎರಡನೇ ಸರ್ತಿ ಆ ಎಣ್ಣೆನ ಬಳಸಬಾರ್ದು. ಬಟ್ ನಾವು ಮಿಡಲ್ ಕ್ಲಾಸ್ ಪೀಪಲ್ ಏನು ಮಾಡ್ತೀವಿ ಅಂದರೆ ಒಂದು ಎರಡು ಮೂರು ಸರ್ತಿ ಚೆನ್ನಾಗಿ ಕರೆದು ಲಾಸ್ಟಲ್ಲಿ ಹಪ್ಪಳನೂ ಕರೆದು ಆ ಎಣ್ಣೆ ಕಪ್ಪಗಾಗಿರುತ್ತೆ, ಆ ಲೆವೆಲ್ಗೆ ಬಂದಾಗ ಅದನ್ನು ಬಿಸಾಕ್ತೀವಿ ಅಲ್ವಾ? ಸೊ ಈ ಕರಿದೆಣ್ಣೆನ ಕಾಂಪೋಸ್ಟ್ ಡಬ್ಬಕ್ಕೆ ಹಾಕಬಹುದಾ? ಇದು ಪ್ರಶ್ನೆ. ಕರಿದ ಎಣ್ಣೆನ ಕಾಂಪೋಸ್ಟ್ ಡಬ್ಬಕ್ಕೆ ಹಾಕಬಹುದು, ಆದರೆ ಡೈರೆಕ್ಟಾಗಿ ಕಾಂಪೋಸ್ಟ್ ಡಬ್ಬಕ್ಕೆ ಹಾಕಬಾರ್ದು. ಕೆಳಗಡೆ ಕಾಂಪೋಸ್ಟ್ ಲಿಕ್ವಿಡ್ ಕಲೆಕ್ಟ್ ಆಗಿರುತ್ತಲ್ಲ ಡಬ್ಬದ ಕೆಳಗಡೆ, ಪೂರ್ತಿ ಎಣ್ಣೆಮಯ ಆಗುತ್ತೆ. ಅದನ್ನು ನೀವು ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಇಡೀ ಗಿಡದ ತುಂಬ ಚೆನ್ನಾಗಿ ಹುಳ ಬರುತ್ತೆ ಕರಿದೆಣ್ಣೆ ಹಾಗೆ. ಸೊ ಏನು ಮಾಡಬೇಕು? ಎಣ್ಣೆನೂ ಖರ್ಚಾಗಬೇಕು, ಕಾಂಪೋಸ್ಟ್ ಡಬ್ಬದಲ್ಲಿ ಬರೋ ಲಿಕ್ವಿಡ್ ಕೂಡ ಎಣ್ಣೆ ಎಣ್ಣೆ ಆಗಿರಬಾರ್ದು. ಎರಡು ವಿಧಾನಗಳು ಇವೆ. ಮೊದಲನೇದು ಚೆನ್ನಾಗಿ ಹಿಟ್ಟು, ಹುಳ ಬಂದಿರುವಂಥ ಹಿಟ್ಟನ್ನು ಬಾಂಡ್ಲೆ ಒಳಗಡೆ ಹಾಕಿ ಆ ಎಣ್ಣೆನೆಲ್ಲ ಕಲಿಸ್ಬಿಟ್ಟು ಕಾಂಪೋಸ್ಟ್ ಡಬ್ಬಕ್ಕೆ ಹಾಕಬೇಕು. ಅಷ್ಟೊಂದು ಹಿಟ್ಟು ವೇಸ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ ಹೇಳಿದ್ದು, ಇನ್ ಕೇಸ್ ಏನಾದರೂ ಹುಳ ಬಂದಿರೋ ಹಿಟ್ಟಿದ್ದರೆ. ಇನ್ನು ಎರಡನೇದು ಕೋಕೋಪೀಟ್. ಕೋಕೋಪೀಟ್ ಪುಡಿ ಬರುತ್ತಲ್ಲ, ಅದನ್ನು ಕರೆದಿರೋ ಎಣ್ಣೆಗೆ ಹಾಕಿ ಚೆನ್ನಾಗಿ ಕಲಸಿ, ಚೆನ್ನಾಗಿ ಕಲಸಿ. ಹೆಂಗೆ ಅಂದರೆ ನೀರು ನೀರಾಗಿರಬಾರ್ದು ಎಣ್ಣೆಯಲ್ಲಿ, ಸಾಕಷ್ಟು ಕೋಕೋಪೀಟ್ ಪುಡಿನ ಹಾಕಿ ಚೆನ್ನಾಗಿ ಕಲಸಿ ಕಲಸಿರೋದನ್ನು ಕಾಂಪೋಸ್ಟ್ ಡಬ್ಬಕ್ಕೆ ಹಾಕೋದು. ಈ ಥರ ಧಾರಾಳವಾಗಿ ಮಾಡ್ಬೋದು. ಸೊ ಇಂಥ ಟೈಮಲ್ಲಿ ಕಾಂಪೋಸ್ಟ್ ಲಿಕ್ವಿಡ್ ಏನು ಬರುತ್ತೆ, ಲಿಕ್ವಿಡ್ ಇದು ಗೊಬ್ಬರ ಏನು ಬರುತ್ತೆ, ಅದು ಎಣ್ಣೆಣ್ಣೆ ಆಗಿರಲ್ಲ. ಧಾರಾಳವಾಗಿ ಅದನ್ನು ಗಿಡಗಳಿಗೆ ಹಾಕೋದಕ್ಕೆ ಬಳಸ್ಬೋದು.